ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನಹಿಪ್ಪರಾಗದ ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠದ ಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿಗಳ 104ನೇ ಹುಟ್ಟುಹಬ್ಬವನ್ನು ಪೀಠಾಧಿಪತಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ಶ್ರೀ ಮಠದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಲಿಂಗೈಕ್ಯ ಶ್ರೀಗಳ ಸಂಕಲ್ಪದಂತೆ ಅವರ ಹುಟ್ಟುಹಬ್ಬ ದಿನದಂದು ನಿರಂತರ ದಾಸೋಹಕ್ಕೆ ಚಾಲನೆ ನೀಡಲಾಯಿತು. ನಂತರ ನಡೆದ ಸರಳ ಕಾರ್ಯಕ್ರಮದಲ್ಲಿ ಪೀಠಾಧಿಪತಿ ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ಪರಮವಿರಾಗಿಗಳು ತಪೋನಿಷ್ಠರು ನಡೆದಾಡುವ ದೇವರಂತೆ, ಪ್ರಖ್ಯಾತಿ ಹೊಂದಿ ಸದಾ ಭಕ್ತರ ಉದ್ಧಾರಕ್ಕಾಗಿ ಚಿಂತಿಸಿ ಲೋಕ ಬೆಳಗಿದ ಮಹಾಮಹಿಮ ಲಿಂಗೈಕ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳವರು ಈ ಕ್ಷೇತ್ರವನ್ನು ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ರೂಪಿಸಿದ್ದಾರೆ. ಮಾನವ ಜನ್ಯ ಅಮೂಲ್ಯವಾದು, ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯ ನಮ್ಮನ್ನು ಮಾನವರನ್ನಾಗಿಸಿದೆ, ಅದನ್ನು ಅರಿತು ಸನ್ಮಾರ್ಗದಲ್ಲಿ ನಡೆಯಬೇಕು ಎಂದು ಸಾರಿದ್ದಾರೆ. ಮನುಷ್ಯ ಮನುಷ್ಯನಾದರೆ ಸಾಲದು, ಆತ ಸದಾಚಾರಿಯಾಗಿರಬೇಕು. ಮಠ ಮಠಗಳು ಸಾಮರಸ್ಯದಿಂದ ಒಂದುಗೂಡಿದಾಗ ಸಮಾಜದಲ್ಲಿ ಐಕ್ಯಭಾವ ಮೂಡುತ್ತದೆ. ಮಠ ಮಂದಿರಗಳು ಆಸ್ತಿಯನ್ನು ಸಂಪಾದಿಸದೆ ಅವು ವಿದ್ಯಾರ್ಥಿಗಳ ಹಾಗೂ ನಿರ್ಗತಿಕರ ಆಶ್ರಯ ಸ್ಥಾನಗಳಾಗಬೇಕು. ಹಿಂಸಾಚಾರ ನಿಲ್ಲಬೇಕು. ನಾವೆಲ್ಲ ಮಾನವರು ಒಂದೇ ಅನ್ನುವ ಭಾವನೆ ಮೂಡಬೇಕು ಎಂದು ಈ ಲೋಕಕ್ಕೆ ಸಾರಿ ಹೇಳಿದ್ದಾರೆ. ಶ್ರೀಗಳು ಬದುಕಿನ ಕೊನೆ ಉಸಿರಿರುವ ತನಕ ತಮ್ಮ ಆರಾಧ್ಯ ದೈವಗುರುವನ್ನು ನೆನೆಸಿಕೊಂಡು ಬದುಕು ನಡೆಸಿದರು. ತಮ್ಮ ಪೂಜೆ ಧ್ಯಾನ ತಪಸ್ಸಿನ ಬಲದಿಂದ ಈ ಭಾಗವನ್ನು ಸಮೃದ್ಧಿಯ ನೆಲೆಯನ್ನಾಗಿ ಮಾಡಿದ್ದಾರೆ. ಯಾವುದೇ ಸ್ವಾರ್ಥ ಬಯಸದೆ ತಮ್ಮ ಪಾದ ಕಾಣಿಕೆಯಿಂದ ಹಣವನ್ನು ಸಾಮಾಜಿಕ ಶೈಕ್ಷಣಿಕ ಕಾರ್ಯಗಳಿಗೆ ವಿನಿಯೋಗಿಸಿದ್ದಾರೆ. ಅವರ ಆಶಯದಂತೆ ಇಂದು ಶ್ರೀಮಠದಲ್ಲಿ ನಿರಂತರ ದಾಸೋಹಕ್ಕೆ ಚಾಲನೆ ನೀಡಲಾಯಿತು. ಶ್ರೀಮಠದಿಂದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವುದಾಗಿ ತಿಳಿಸಿದರು. ನಂತರ 5 ಜನ ಬಡ ವಿದ್ಯಾರ್ಥಿಗಳು ದತ್ತು ಪಡೆದುಕೊಂಡರು. ಮೈರ್ದಂಗಿ ಮಹಾಂತ ಶ್ರೀಗಳು ಇಬ್ರಾಹಿಂಪುರದ, ಮಹಾಂತ ಶ್ರೀಗಳು ಹಿರೇಮಠ ಶಾಂತವೀರ ಶಿವಾಚಾರ್ಯರು ಶಿವದೇವಿ ಮಾತಾ ಸಾನ್ನಿಧ್ಯ ವಹಿಸಿದರು. ಸುತ್ತಮುತ್ತಲಿನ ಗ್ರಾಮಗಳ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸನ್ಮಾನಿಸಲಾಯಿತು. ಮುಖಂಡರಾದ ಸಿದ್ದರಾಮ ಅರಳಮಾರೆ, ಶಾಂತಮಲ್ಲಪ್ಪ ಕವಳೆ, ಶಿವಕುಮಾರ ಪಾಟೀಲ, ಮಹಾರುದ್ರಪ್ಪ ಅರಳಿಮಾರೆ, ರೇವಪ್ಪ ತೊಳನೂರು ಇತರರು ಇದ್ದರು. ಬಸವರಾಜ ಪ್ಯಾಟಿ ನಿರೂಪಿಸಿದರು. ವರದಿಗಾರರು ಡಾಕ್ಟರ್ ರಾಜ್ಕುಮಾರ್, ಹಿರೇಮಠ, ಆಳಂದ ತಾಲೂಕು. ನಿಮ್ಮ ಆಸು ಕಾಸು ಊರಿನೊಳಗಡೆ ಯಾರು ತಂದೆ ಇರ್ತಕ್ಕಂಥವ್ರು, ತಾಯಿ ಇಲ್ಲೇ ಇರ್ತಕ್ಕಂಥವ್ರು, ಅನಾಥರಿರುವಂತಹ ಮಕ್ಕಳು, ಜೊತೆಗೆ ಅವರೆಲ್ಲರಿಗೂ ಸಹಿತ ಕೂಲಿ ಮಾಲಿ ಮಾಡಿ ಬದುಕುವಂತಹ ಮಕ್ಕಳಿದ್ರೆ, ಜೊತೆಗೆ ಅವರ ಮನೆಯ ಪರಿಸ್ಥಿತಿ ಬಹಳ ಕಡು ಬಡತನದಲ್ಲಿದ್ದರೆ, ಹೇರಾಮ ಪರಿಸ್ಥಿತಿ ಒಳಗಿದ್ದರೆ, ಅವರು ದಿನ ಕೂಲಿ ಮಾಲಿ ಮಾಡಲು ಊಟ ಮಾಡುವಂತವ್ರು ಇದ್ರೆ, ದಯವಿಟ್ಟು ಅವರೆಲ್ಲರೂ ನಾನು ವಿನಂತಿ ಮಾಡ್ಕೊಳ್ತೇನೆ. ನಿಮ್ಮ ಮಕ್ಕಳನ್ನು ನಾನು ಮಠದವರೆಗೆ ತಂದಿದ್ದೀನಿ. ಅವರಿಗೆ 1ರಿಂದ 10ನೇ ತರಗತಿವರೆಗೆ ಉಚಿತ ಊಟ, ಉಚಿತ ವಸತಿ ಶಿಕ್ಷಣ ವ್ಯವಸ್ಥೆಯನ್ನು ನಮ್ಮ ಹುಟ್ಟುಹಬ್ಬದ ದಿನ ನಾವು ತೋಟಿರುವಂತಹ ಒಂದು ಸಂಕಲ್ಪ. ಇದು ನಾವು ಮಾಡಿರುವಂತಹ ಒಂದು ಸಂಕಲ್ಪ. ಹೀಗಾಗಿ ಯಾರಾದ್ರೂ ಇದ್ರೆ ಈ ಬರುವಂತಹ ಜೂನ್ ಹೊಸ ವರ್ಷದ ಈ ಶಾಲೆ ಅಕಾಡೆಮಿ ಕೇರಿಂದ ಅದನ್ನು ಪ್ರಾರಂಭ ಮಾಡಲಿ. ಈ ನ್ಯೂಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.